ಅಥನಿಯಲ್ಲಿ ಕೋವಿಡ್ ರೋಗಿಗಳ ಚಿಕಿತ್ಸೆಗೆ ತಾಲೂಕಾಡಳಿತ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡ ಗಜಾನನ್ ಮಾಂಸೂಳಿ ಅಸಮಾಧಾನ ವ್ಯಕ್ತಪಡಿಸಿದರು ದಿನದಿಂದ ದಿನಕ್ಕೆ ಕೊರೋನಾ ಮಹಾಮಾರಿ ಅಟ್ಟಹಾಸ ಮೆರೆಯುತ್ತಿದ್ದು ಅಥನಿಯಲ್ಲಿ ಸಮುದಾಯ ಮಟ್ಟದಲ್ಲಿ ಸೋಂಕು ಹರಡಿರುವ ಸಾಧ್ಯತೆ ಇದೆ ಇನ್ನು ಅಥನಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಐವತ್ತು ಬೆಡ್ಗಳ ವ್ಯವಸ್ಥೆ ಇದ್ದು ಪ್ರತಿದಿನ ನೂರಾರು ಜನರು ಸೋಂಕಿಗೆ ಒಳಗಾಗುತ್ತಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಬೆಡ್ಗಳು ಫುಲ್ ಆಗಿದ್ದು ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಬೆಡ್ ಸಿಗುತ್ತಿಲ್ಲ ಸೋಂಕಿತರಿಗೆ ಆಕ್ಸಿಜನ್ ರೆಮ್ಡಿಸಿವರ್ ಔಷಧಿಗಳು ಸಿಗದೆ ಸಾವಿನ ಸಂಖ್ಯೆ ಏರುತ್ತಲೇ ಇದೆ ಇದಕ್ಕೆಲ್ಲ ತಾಲೂಕಾ ಆಡಳಿತ ಪೂರ್ವ ಸಿದ್ಧತೆ ಮಾಡಿಕೊಳ್ಳದಿರುವುದು ಕಾರಣ ಎಂದು ಕಾಂಗ್ರೆಸ್ ಮುಖಂಡ ಗಜಾನನ್ ಮಂಗ್ಸೂಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಡಿಸಿಎಂ ಲಕ್ಷ್ಮಣ್ ಸವದಿ ಹಾಗೂ ಶಾಸಕ ಮಹೇಶ್ ಕುಮಟಳ್ಳಿ ಕೂಡಲೇ ಹೆಚ್ಚಿನ ಬೆಡ್ಗಳ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಬೇಕು ಮತ್ತು ವೈದ್ಯರು ಕೂಡ ಸೋಂಕಿತರಿಗೆ ಉತ್ತಮ ಚಿಕಿತ್ಸೆ ನೀಡಿ ಸಾವಿನ ಪ್ರಮಾಣ ಕಡಿಮೆ ಮಾಡಬೇಕೆಂದು ಆಗ್ರಹಿಸಿದರು ಉಲ್ಫನ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸಾವಿನ ಸಂಖ್ಯೆ ಸಹಿತ ಇದೆ ಆದರೆ ಇದಕ್ಕೆ ಸೂಕ್ತ ತಯಾರಿ ಇಲ್ಲದೆ ಸೂಕ್ತ ಒಂದು ಒಂದು ಆ್ಯಕ್ಷನ್ ಇಲ್ಲದೆ ತಾಲೂಕಿನಲ್ಲಿ ತುಂಬ ತೊಂದರೆ ಆಗ್ತಾ ಇದೆ ಯಾಕಂದರೆ ಅಥಣಿಯಲ್ಲಿ ಸಮುದಾಯಕ್ಕೆ ಈ ಸೋಂಕು ಹರಡಿದೆ ಅನ್ನುವಂಥ ಆತಂಕ ಸಹಿತ ನಮಗಿದೆ ಆದರೆ ಇಲ್ಲಿ ಏನಾಗ್ತಾಯಿದೆ ಅಂತಂದರೆ ಇರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಐವತ್ತು ಬೆಡ್ಗಳ ಒಂದು ವ್ಯವಸ್ಥೆ ಇದೆ ಡಾಕ್ಟರ್ ಹೇಳ್ತಾರೆ ನಾವು ಐವತ್ತು ಬೆಡ್ ಎಲ್ಲ ಫುಲ್ಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ ಅವರು ಸಹಿತ ನಮ್ಮದೆಲ್ಲ ಬೆಡ್ ಫುಲ್ ಆಗಿದೆ ಅಂತ ಹೇಳ್ತಾರೆ ರೋಗಿಗಳಿಗೆ ಬೆಡ್ ಸಿಗ್ತಾ ಇಲ್ಲ ಬೆಡ್ ಸಿಕ್ಕವರಿಗೆ ಆಕ್ಸಿಜನ್ ಸಿಗ್ತಾ ಇಲ್ಲ ಆಕ್ಸಿಜನ್ ಸಿಕ್ಕವರಿಗೆ ರೆಮ್ಡಿಸಿವಿರ್ ಇಂಜೆಕ್ಷನ್ ಸಿಗ್ತಾ ಇಲ್ಲ ಔಷಧಿಗಳು ಸಕಾಲಕ್ಕೆ ಸಿಗ್ತಾ ಇಲ್ಲ ಹೀಗಾಗಿ ಭಾಳಷ್ಟು ಜನ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ತಾಲೂಕು ಆಡಳಿತ ನಿರ್ಲಕ್ಷ್ಯ ವಹಿಸಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಇದ್ರ ಪೂರ್ವ ತಯಾರಿ ಆಗಬೇಕಾಗಿತ್ತು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಏಳು ವೆಂಟಿಲೇಟ್ರ್ಗಳು ಇವೆ ಹಳೆ ವೆಂಟಿಲೇಟ್ರ್ಗಳು ಅವು ಯಾವೂ ಪ್ರಾರಂಭ ಇಲ್ಲ ಹೊಸದಾಗಿ ಆರು ವೆಂಟಿಲೇಟರ್ಗಳು ಬಂದು ಒಂದು ವರ್ಷ ಆಯಿತು ಅದ್ರ ಬಗ್ಗೆ ಸಹಿತ ಇವತ್ತು ಅವನ್ನ ಪ್ರಾರಂಭ ಮಾಡುವ ಸ್ಟಾರ್ಟ್ ಮಾಡುವಂಥದ್ದು ಇನ್ಸ್ಟಾಲ್ ಮಾಡುವಂಥ ಕೆಲಸವನ್ನು ಈ ಆಡಳಿತ ಆರೋಗ್ಯ ಏನಿದ್ದಾರೆ ಅವರು ಮಾಡಿಲ್ಲ ಇದ್ರ ಬಗ್ಗೆ ಅವರು ಸೂಕ್ತ ಉತ್ತರ ಕೊಡಬೇಕು ಇದು ರಾಜಕಾರಣ ಮಾಡುವಂಥ ಸಮಯ ಅಲ್ಲ ಜನರ ಜೀವದ ಪ್ರಶ್ನೆ ಇದೆ ಅದಕ್ಕಾಗಿ ನಾನು ಹೇಳಬೇಕಾದಂಥ ಒಂದು ಸಂದರ್ಭ ಇದೆ ಕರ ಅತನಿಯಲ್ಲಿ ಒಂದು ತಾಲೂಕು ಕೇಂದ್ರ ಇದೆ ಸರ್ಕಾರ ಅವ್ರದ್ದು ಇದೆ ಪ್ರಭಾವಿ ಒಬ್ಬರು ಉಪಮುಖ್ಯಮಂತ್ರಿಗಳಿದ್ದಾರೆ ಒಬ್ಬರು ಮುಖ್ಯಮಂತ್ರಿಗಳ ಅತ್ಯಾಪ್ತ ಶಾಸಕರಿದ್ದಾರೆ ಅವರು ಮನಸ್ಸು ಮಾಡಿದರೆ ಇಲ್ಲೊಂದು ಆಕ್ಸಿಜನ್ ಪ್ಲ್ಯಾಂಟ್ ಮಾಡೋದು ಏನು ದೊಡ್ಡ ಮಾತಲ್ಲ ಅವರು ಆಕ್ಸಿಜನ್ ಪ್ಲ್ಯಾಂಟ್ ಅಥನಿಯಲ್ಲಿ ಒಂದು ಹೊಸದಾಗಿ ಆಕ್ಸಿಜನ್ ಪ್ಲ್ಯಾಂಟ್ ಮಾಡುವಂಥ ಕೆಲಸ ಮಾಡಬೇಕು ನೂರು ಬೆಡ್ಗಳ ಒಂದು ಕೋವಿಡ್ ಕೇರ್ ಸೆಂಟ್ರನ್ನು ಮಾಡಬೇಕು ಅಥನಿಯಲ್ಲಿ ಏನು ಬಡವರ ಶ್ರೀಮಂತರು ಯಾರೂ ಭೇದ ಭಾವನಲ್ಲದೆ ಯಾರಿಗೂ ಇವತ್ತು ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಇವತ್ತು ಬಿಜಾಪುರ ಹೋಗ್ಬೋದು ಎಲ್ಲಿಗೆ ಹೋದರೂ ಸಹಿತ ಸಿಗ್ತಾ ಇಲ್ಲ ಪಕ್ಕದ ಮಹಾರಾಷ್ಟ್ರದಲ್ಲಿ ಸಿಗ್ತಾ ಇಲ್ಲ ಇವತ್ತು ನಮ್ಮ ರೋಗಿಗಳಿಗೆ ಇಲ್ಲೇ ತಾಲೂಕಿನಲ್ಲಿ ಇವತ್ತು ನಮ್ಮ ಎರಡುನೂರು ಬೆಡ್ದ ವ್ಯವಸ್ಥೆಯನ್ನು ಕೋವಿಡ್ ಕೇರ್ ಸೆಂಟರನ್ನು ಇಮಿಡಿಯೇಟ್ ಪ್ರಾರಂಭ ಮಾಡಬೇಕಂತ ನಾನು ಮತ್ತೊಮ್ಮೆ ಆಗ್ರಹವನ್ನು ಮಾಡ್ತೀನಿ ರೆಮ್ಡಿಸಿವರ್ ಅಲ್ಲಿ ಕೇಳಿದಾಗ ಎಷ್ಟು ರೆಮ್ಡಿಸಿವಿಯರ್ ಅಲ್ಲಿಯ ರೋಗಿಗಳಿಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ರಿಜಿಸ್ಟರ್ ತೆಗೆದು ಚೆಕ್ ಮಾಡಬೇಕು ಯಾಕಂದರೆ ಭಾಳಷ್ಟು ರೋಗಿಗಳು ಪೂರ್ಣ ಪ್ರಮಾಣದ ಒಂದು ಕೋರ್ಸ್ ಕೊಡು ಮೊದಲೇ ಸಾವನ್ನಪ್ಪಿರೋ ಘಟನೆಗಳು ಇವೆ ಆದರೆ ಅಲ್ಲಿ ಅವರ ಹೆಸರಿನಿಂದ ಖರ್ಚಾಕಿ ಸತ್ತಂಥವ್ರ ಹೆಸರು ಮೇಲೆ ಸಹಿತ ಖರ್ಚು ಹಾಕಿ ರೆಮ್ಡಿಸಿವರ್ ಹೊರಗೆ ಹೋಗ್ತಾ ಇದೆ ಹೊರಗಡೆ ಎಲ್ಲಿ ಹೋಗ್ತಾ ಇದೆ ಯಾರಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಎಷ್ಟು ಜನ ಡಾಕ್ಟರ್ಸ್ ಇದ್ದಾರೆ ಯಾರು ವೈಯಕ್ತಿಕವಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ರೆಮ್ಡಿಸಿವರ್ ಅಲ್ಲಿ ಕೇಳಿದಾಗ ಎಷ್ಟು ರೆಮ್ಡಿಸಿವರ್ ಅಲ್ಲಿಯ ರೋಗಿಗಳಿಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ರಿಜಿಸ್ಟರ್ ತೆಗೆದು ಚೆಕ್ ಮಾಡಬೇಕು ಯಾಕಂದರೆ ಭಾಳಷ್ಟು ರೋಗಿಗಳು ಪೂರ್ಣ ಪ್ರಮಾಣದ ಒಂದು ರೆಮ್ಡಿಸಿವರ್ ಕೋರ್ಸ್ ಕೊಡು ಮೊದಲೇ ಸಾವನ್ನಪ್ಪಿರೋ ಘಟನೆಗಳು ಇವೆ ಅದರಲ್ಲಿ ಅವರ ಹೆಸರಿನಿಂದ ಹಾಕಿ ಸತ್ತಂಥವ್ರ ಹೆಸರು ಮೇಲೆ ಸಹಿತ ಖರ್ಚಾಕಿ ರೆಮ್ಡಿಸಿವಿಯರ್ ಹೊರಗೆ ಹೋಗ್ತಾ ಇದೆ ಹೊರಗಡೆ ಎಲ್ಲಿ ಹೋಗ್ತಾ ಇದೆ ಯಾರಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು